ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಗ್ಲಿಟ್ಸ್. ತುಂಬ ದಿನದಿಂದ ನಿಮಗೆಲ್ಲ ಹೇಳ್ತಾನೆ ಇದ್ದೆ ನಾನು ಶಾಂಪೂ ವಿಡಿಯೋನ ಮಾಡ್ತೀನಿ ಅಂತ. ಹೌದು, ಒಂದು ಒಳ್ಳೆ ಪ್ರಾಡಕ್ಟ್ನ ನಾನು 100% ಮನಸ್ಫೂರ್ತಿಯಾಗಿ ರೆಕಮೆಂಡ್ ಮಾಡ್ತೀನಿ. ಅಷ್ಟು ಒಳ್ಳೆ ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ನಾನು ಇವತ್ತು ನಿಮಗೆ ಪೋಸ್ಟ್ ಮಾಡೋ ವಿಡಿಯೋ ನಾನು ರೆಕಾರ್ಡ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ. ಯಾಕೆ ಹಾಕಿಲ್ಲ ಅಂದರೆ ನಾನು ಶ್ಯಾಂಪೂನ ತೊಗೊಂಡು ಬಂದೆ ಅವರಿಂದ. ಅವ್ರಿಗೆ ಹೇಳಿದೆ ನಾನು ಇದನ್ನು ಯೂಸ್ ಮಾಡ್ತೀನಿ, ರಿಸಲ್ಟ್ಸ್ ಬಂದ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಅವರು ಕೂಡ ಅದಕ್ಕೆ ಒಪ್ಕೊಂಡು ನನಗೆ ಶ್ಯಾಂಪೂನ ಕೊಟ್ಟರು. ಒಂದು ತಿಂಗಳಿಂದ ಯೂಸ್ ಮಾಡಿದ್ದೀವಿ. 2 ಬಾಟ್ಲು ತಂದು 2 ಬಾಟ್ಲನ್ನು ಖಾಲಿ ಮಾಡಿದ್ವಿ. ನಿಜ 2 ದಿನ ಅದಿಲ್ಲ ಅಂದರೆ ಏನೋ ಆಗ್ಬಿಟ್ಟಿದೆ ಅನ್ನೋ ಥರ ಆಯಿತು. ನೀವೆಲ್ಲ ಕೇಳ್ತಾ ಇದ್ರಲ್ವಾ ಸ್ಕಿನ್ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಇದಕ್ಕೆ ಇನ್ನೂ ಒಂದು ಅವರೇ ಹೇಳಿದ್ರು, ನನಗೆ ಉಮಾ ಮೇಡಮೇ ಹೇಳಿದ್ರು, ಶ್ಯಾಂಪೂಯಿಂದ ಕೂಡ ಸ್ಕಿನ್ಗೆ ಒಂದು ಕಣ್ಣು ಉರಿಯೋದು, ಸ್ಕಿನ್ಗೆ ಇರಿಟೇಷನ್ ಆಗೋದೆಲ್ಲ ಆಗುತ್ತೆ ಕೆಮಿಕಲ್ ಇದ್ದರೆ. ನಮ್ಮದು 100% ಮನೇಲೇ ಮಾಡ್ತೀವಲ್ಲ ಮೇಡಮ್, ಇದರಿಂದ ಏನೂ ಆಗಲ್ಲ ಅಂತ. ಮೇ ಬಿ ಇದು ಒಂದು ರೀಸನ್ ಇದ್ದರೂ ಇರ್ಬೋದು. ಒಂದು ಒಳ್ಳೆಯ ಹೆಲ್ದಿ ಹ್ಯಾಬಿಟ್ಸ್ ಜೊತೆಗೆ ನಾವು ಕೆಮಿಕಲ್ಲೇ ಇಲ್ಲದೆ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಹೌದು, ನಿಜವಾಗ್ಲೂ ನನಗೆ ಡ್ಯಾಂಡ್ರಫ್ ಇರಲಿಲ್ಲ, ಮಗನಿಗಿತ್ತು. ಅವನು ತುಂಬಾ ಇಷ್ಟಪಟ್ಟ. ಹಾಗೆ ನಾನು ಸುಳ್ಳು ಯಾಕೆ ಹೇಳಬೇಕು, ಕಂಡೀಷ್ನರ್ ಯೂಸ್ ಮಾಡೇ ಮಾಡ್ತಿದ್ದೆ. ಕಂಡೀಷ್ನರ್ ಇಲ್ಲ, ಆರ್ಗ್ಯಾನಿಕ್ ಕಂಡೀಷ್ನರ್ನ ತರಿಸ್ಬಿಟ್ಟು ನಾನು ಸರ್ಚ್ ಮಾಡೋದು, ಬ್ರೌಸ್ ಮಾಡೋದು. ಬಟ್ ಆ ಕಂಪ್ನಿಯವ್ರು ನನಗೇನು ಗೊತ್ತು, ಅವ್ರು ಏನು ಹಾಕಿದಾರ ಬಿಟ್ಟಿರೋ ಗೊತ್ತಿಲ್ಲ. ಬಟ್ ಆರ್ಗ್ಯಾನಿಕ್ ಅಲ್ವಾ ಅಂತ ನಂಬ್ಕೊಂಡು ನಾನು ತರಿಸಿ ಯೂಸ್ ಮಾಡ್ತಾಯಿದ್ದೆ. ಈ ಶ್ಯಾಂಪೂ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೇ ಕಂಡೀಷ್ನರ್ ಯೂಸ್ ಮಾಡಿಲ್ಲ. ಕಂಡೀಷ್ನರ್ ಯೂಸ್ ಮಾಡ್ದೇನೆ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ, ವೇವಿಯಾಗಿರುತ್ತೆ. ನಿಮ್ಮ ಕೂದಲ ಟೆಕ್ಸ್ಚರ್ ಹೇಗಿರುತ್ತೋ ಅದು ಅಷ್ಟು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ತುಂಬ ಹರಡಿಕೊಂಡು ಫ್ರಿಝಿಯಾಗಿರುತ್ತಲ್ಲ ಕೂದಲು, ವಾಶ್ ಮಾಡಿದಾಗ ಆ ಥರ ಯಾವತ್ತೂ ಅನಿಸೇ ಇಲ್ಲ. ತುಂಬ ಚೆನ್ನಾಗಿದೆ. ಸ್ಕಾಲ್ಪ್ ಕೂಡ ಸಾಫ್ಟಾಗಿದೆ. ಖುಷಿ ಆಗುತ್ತೆ. ಕಣ್ಣು ನಿಜವಾಗ್ಲೂ ಕಣ್ಣುರಿಯಲ್ಲ, ಸ್ಕಿನ್ ಚೆನ್ನಾಗಿದೆ. ಎಷ್ಟು ಹೊಗಳಿ, ನಂಗೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಪ್ರಾಡಕ್ಟ್ ಸಿಗ್ತಲ್ಲ ಅಂತ ನಾನು ಅಪ್ಪಿ ತಪ್ಪಿನೂ ಇನ್ನು ಕೆಮಿಕಲ್ ಅಥವಾ ಕೆಮಿಕಲ್ ಅಂತೂ ಅಲ್ಲ, ಗೊತ್ತಿಲ್ಲದೆ ಇರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಿಂತ ಕಣ್ಣೆದ್ರಿಗೆ ಅವ್ರ ಮನೇಲೇ ಮಾಡೋವಂಥ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಅವರ ಹಿತ್ತಲ ಕಡೆಯಲ್ಲಿರೋ ಹೂಗಳನ್ನು ತೆಗೆದು ಅವ್ರು ಮಾಡಿರೋದು. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಫೋನ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಇವಾಗಲೇ ಬುಕ್ ಮಾಡಿ ತರಿಸ್ಕೋಬೋದು. ಥ್ಯಾಂಕ್ ಯು. ಹಾಗೆ ಗೊತ್ತಲ್ಲ, ನನ್ನ ವಿಡಿಯೋ ಇವತ್ತಿನ ಈ ಬ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು. ಮಂಡಕ್ಕಿ, ಮಿರ್ಚಿ, ಹಾಗೆ ಒಂದು ಮೈಸೂರು ಪಾಕ್ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾವು ಅವರ ಮನೆಗೆ ಹೋದ ತಕ್ಷಣ ನಮಗೆ ಮಂಡಕ್ಕಿ ಕೊಟ್ಟರು. ಮುಂದೆ ಏನಾಯಿತು ತೋರಿಸ್ತೀನಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿಟ್ಸ್. ಮಂಡಕ್ಕಿ ಮಿರ್ಚಿ, ನಮ್ಮೂರು ಮಂಡಕ್ಕಿ ಅಂದರೆ ದಾವಣಗೆರೆಯಲ್ಲಿ. ನಾನು ಮಂಡಕ್ಕಿ ತಿಂತ ಒಬ್ಬ ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ದೀನಿ. ತುಂಬ ಓಡಾಡಿದ್ದೀವಿ, ಬೇರೆ ಬೇರೆ ಊರುಗಳಿಗೆ ತಿರುಗಾಡಿದ್ದೀವಿ. ಏನಕ್ಕೆ ಅಂದರೆ ವೀಡಿಯೋಸ್ ಮಾಡೋಕ್ಕೆ. ನಿಮ್ಗೆ ಗೊತ್ತು, ಸ್ಪಾನ್ಸರ್ಡ್ ವೀಡಿಯೋಸ್ ಬಿಟ್ಟು ಯಾರಿಗಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಂದರೆ ನಾನು ಈ ರೀತಿ ವೀಡಿಯೋಸ್ ಮಾಡೋಕ್ಕೆ ಸುಮಾರು ದೂರ ಚಳ್ಳಕೆರೆ ತನಕನೂ ಎಲ್ಲ ಹೋಗಿದ್ದೀವಿ. ಅದೇ ರೀತಿ ನನಗೊಂದು ಒಳ್ಳೆ ಆಪರ್ಚುನಿಟಿ ಇವತ್ತು ನಮ್ಮ ಊರಲ್ಲೇ ಅಂದರೆ ದಾವಣಗೆರೆಯಲ್ಲೇ ಒಬ್ಬರು ಆರ್ಗ್ಯಾನಿಕಲಿ ಶ್ಯಾಂಪೂನ ತಯಾರಿಸ್ತೀನಿ ಅಂತ ನನಗೊಂದು ಕಮೆಂಟ್ ಅಲ್ಲ ಮೆಸೇಜ್ ಬಂದಿತ್ತು. ನನ್ನ ಫ್ರೆಂಡ್ ಮೂಲಕ ಒಂದು ಮೆಸೇಜ್ ಬಂದಿತ್ತು. ನಾನು ಪೆಂಡಿಂಗಲ್ಲೇ ಇಟ್ಟಿದ್ದೆ, ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಬ್ಯಾಂಗ್ಳೂರಿಗೆಲ್ಲ ಹೋಗೋದಿತ್ತು. ಎಲ್ಲ ಮುಗಿಸ್ಕೊಂಡು ಬಂದು ಬ್ಯಾಂಗ್ಳೂರಿಂದ ಬಂದು ಇನ್ನೂ ಊರಿಗೆ ಹೋಗಿಲ್ಲ. ಹೋಗೋಕೆ ಮುಂಚೆನೇ ಆ ಮೆಸೇಜ್ ನೋಡಿ ಕೇಳಿದೆ, ಅವೈಲಬಲ್ ಇದ್ದರೆ ನಾನು ಇವತ್ತು ಬರ್ತೀನಿ ನಿಮ್ಮ ಮನೆಗೆ ನೋಡೋಕ್ಕೆ ಅಂತ. ಬಂದು ಬಂದ ತಕ್ಷಣ ಮಂಡಕ್ಕಿ ಕೊಟ್ಟಿದ್ದಾರೆ. ಇವಾಗ ಮಂಡಕ್ಕಿ ಮಿರ್ಚಿ ತಿನ್ಕೊಂಡು ಆಮೇಲೆ ಶ್ಯಾಂಪೂ ಬಗ್ಗೆ ಮಾತಾಡೋಣ. ನಾವು ಹೋಗಿದ್ದ ಸಮಯದಲ್ಲಿ ಅವ್ರ ಮನೇಲಿ ಬೆಕ್ಕು ಮರಿ ಹಾಕಿತ್ತು. ಆಹಾ, ಎಷ್ಟು ಕ್ಯೂಟ್! ಬೆಕ್ಕಿನ ಮರಿ ಮಾತ್ರ ಹುಟ್ಟದಾಗ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅಷ್ಟು ಕ್ಯೂಟ್ ಆಗಿರುತ್ತೆ. ದೊಡ್ಡದಾದ್ಮೇಲೆ ಚೆನ್ನಾಗಿರಲ್ಲ ಅಂತಲ್ಲ, ಪರ್ಚೋಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಎತ್ಕೊಳ್ಳೋಕೆ ಭಯ ಅಲ್ವಾ, ಪುಟ್ಟು ಮರಿ ಇದ್ರೆ ಎತ್ಕೋಬೋದು. ಅವರ ಉಮಾ ಮೇಡಮ್ ಅವರ ಮಗ ಕೂಡ ಇದ್ರು ಮನೆಯಲ್ಲಿ. ಅವ್ರು ನಮಗೆ ತೋರಿಸ್ತಾ ಇದ್ರು, ಬೆಕ್ಕು ಮರಿ ಹಾಕಿದೆ ನೋಡಿ ಅಂತ. ಅವರಿಗೆ ಅವರ 2 ಮಕ್ಕಳು, 2 ಕೂಡ ಆಲ್ರೆಡಿ ಸೆಟಲ್ಡ್. ಆ 2 ಮಕ್ಕಳ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಅವರಿಬ್ಬರ ಸಪೋರ್ಟಿಂದಾನೇ ಅವರು ಇವತ್ತು ಒಂದು ಈ ತರ ಒಂದು ಹೊರಗಿನ ಪ್ರಪಂಚಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾ ಖುಷಿ ಆಯ್ತು. ಅವರು ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ ಅಂತ ಹೇಳಕ್ ಖುಷಿ ಆಗುತ್ತೆ. ಅವರಲ್ಲಿ ಇನ್ನೂ ಏನೇನು ಟ್ಯಾಲೆಂಟ್ ಇದೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನಂಗೆ ಬಹಳ ಇಷ್ಟ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು ಅಂತಂದ್ರೆ. ಓಕೆ, ಇವಾಗ ಶ್ಯಾಂಪು ತೋರಿಸ್ತೀನಿ. ಇದೆ ಹೈಬಿಸ್ಕಸ್ ಶ್ಯಾಂಪು. ಹೈಬಿಸ್ಕ್ ಕಂಪ್ಲೀಟ್ಲಿ ಬರೀ ದಾಸವಾಳ ಬಳಸಿ ಮಾಡ್ತಾ ಇರೋ ಶಾಂಪೂ ಒಂದು ಚೂರು ಕೆಮಿಕಲ್ ಇಲ್ಲ. ಹಿತ್ತಲ ಕಡೆ ಬೆಳೆಯೋ ಎಲ್ಲಾ ದಾಸವಾಳನ ತಂದು ಅವರು ಕೂಡಿಟ್ಟು ಅದರಿಂದ ಬರೋ ಜ್ಯೂಸ್ ತೆಗೆದು ಮಾಡೋದು. ಅವ್ರ ಬಾಯಲ್ಲಿ ಕೇಳಿ. ಹಾಯ್, ನಾನು ಈಗಷ್ಟೇ ಹೇಳಿದೆ ಇಲ್ಲಿ ದಾವಣಗೆರೆಯಲ್ಲಿ ಒಬ್ಬರನ್ನ ಭೇಟಿಯಾಗಿ ಬಂದಿದ್ದೀನಿ ಅಂತ. ಮಂಡಕ್ಕಿ ಮಿರ್ಚಿ ಚಾ ನಮ್ದಾಯ್ತು, ತಿನ್ಕೊಂಡು ಇವಾಗ ಶಾಂಪು ವಿಚಾರಕ್ಕೆ ಹೋಗೋಣ ಅಂತ. ಇವರು ಉಮಾದೇವಿ ಅಂತ, ನಂಗೆ ಇವತ್ತು ರೀಸೆಂಟಾಗಿ ಪರಿಚಯ ಆಗಿದ್ದು, ಇವತ್ತಲ್ಲ ರೀಸೆಂಟಾಗಿ ಪರಿಚಯ ಆಗಿದ್ದು. ಶಾಂಪು ತಯಾರಿಸ್ತಾರೆ ಅಂತ ಗೊತ್ತಾಯ್ತು. ಅದರಲ್ಲೂ 2 ಲೈನ್ ಹಾಕಿದ್ರು, ಅದರಲ್ಲಿ ಒಂದು ಅವರ ಒಂದು ಬಾಟಲ್ ಮೇಲೆ ಇದೆ. ಆ 2 ಲೈನ್ ನಾನು ತುಂಬಾ ಇಂಪ್ರೆಸ್ ಆಗಿದ್ದು. ಹೋಮ್ ಮೇಡ್ ಪ್ರಾಡಕ್ಟ್ಸ್, ಫ್ರೀ ಆಫ್ ಕೆಮಿಕಲ್ಸ್ ಅಂತ, ನೋ ಪ್ಯಾರಾಬೆನ್ಸು, SLS ಪ್ಯಾರಾಬೆನ್ಸ್ ಇವಾಗ ಎಷ್ಟು ಹಾರ್ಮ್ಫುಲ್ ಇದೆ ನಮಗೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಈ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಸಿಗೋದೇ ಅಪರೂಪ. ಅದರಲ್ಲೂ ಸುಮಾರು ನೀವು ಅಮೆಝಾನಲ್ಲಿ ಹೋಗಿ ಆರ್ಗ್ಯಾನಿಕ್ ಅಂತ ನೀವು ಟೈಪ್ ಮಾಡಿ ಸಾವಿರಾರು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಎಷ್ಟು ಮಟ್ಟಿಗೆ ಟ್ರಸ್ಟ್ ವರ್ದಿ, ನಾವು ಹೇಗೆ ನಂಬಿ ತಗೋಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಸರ್ಚ್ ಮಾಡ್ತೀನಿ ಆಪ್ಷನ್ಸ್ ಇಲ್ದಿರುವಾಗ. ಸುಮಾರು ನಾನು ಖಾದಿ ಶಾಂಪೂಸ್ ಎಲ್ಲ ತುಂಬ ಯೂಸ್ ಮಾಡಿದ್ದೀನಿ. ಆದರೆ ಗೊತ್ತಿರೋ ವ್ಯಕ್ತಿಯೊಬ್ರು ತಾನು ಕೈಯಾರೆ ತಾನೊಂದು ಶಾಂಪೂ ತಯಾರಿಸಿದ್ದೀನಿ ಅಂದಾಗ ತುಂಬ ಖುಷಿ ಆಯಿತು ನನಗೆ. ಇವತ್ತು ಎಷ್ಟು ಟಯರ್ಡ್ ಆಗಿತ್ತು, ಬ್ಯಾಂಗ್ಳೂರಿಂದ 5 ಗಂಟೆ ಜರ್ನಿ ಮಾಡಿರೋದು ನಾವು. ಯಾಕಂದರೆ ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಟೂ ಅವರ್ಸ್ ಮತ್ತೆ ಜರ್ನಿ ಮಾಡಿದ್ದೀವಿ ನಾವು. ಈಗ ಬಂದ ತಕ್ಷಣ ಊರಿಗೆ ವಾಪಸ್ ಹೋಗಬೇಕಿತ್ತು. ಇವರು ಮೆಸೇಜ್ ನೋಡಿದ ತಕ್ಷಣ ಫಸ್ಟ್ ಇದನ್ನು ಮುಗಿಸ್ಕೊಂಡೇ ಬಿಡೋಣ, ಊರಿಗೆ ಹೋದ್ಮೇಲೆ ಅಪ್ಲೋಡ್ ಮಾಡ್ಬೋದು ಅಂದ್ಕೊಂಡು ಬಂದಿದ್ದೀನಿ. ರೆಸ್ಟ್ ಶಾಂಪೂ ಬಗ್ಗೆ ಉಮಾದೇವಿಯವ್ರು ಮಾತಾಡ್ತಾರೆ. ನಾನು ಶಾಂಪೂನ ಯೂಸ್ ಮಾಡಿ ನಿಮಗೆ ತೊಗೊಂಡು ಹೋಗ್ತೀನಿ, ಇವತ್ತು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಆಲ್ರೆಡಿ ರಿವ್ಯೂಸ್ ತುಂಬ ಚೆನ್ನಾಗಿದೆ ಎಲ್ರದ್ದು. ಬಟ್ ನಿಮ್ಗೆ ಗೊತ್ತು, ನಾನು ಯೂಸ್ ಮಾಡೋ ತನಕ ನಿಮಗೂ ನಾನು ಹೇಳಿದೆ ಯೂಸ್ ಮಾಡ್ತೀನಿ. ಈ ವಿಡಿಯೋ ಸಿಗೋಷ್ಟು ನಾನು ಶಾಂಪು ಯೂಸ್ ಮಾಡಿದ ಮೇಲೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು. ಈಗ ಓವರ್ ಟು ಮೇಡಮ್. ನಮಸ್ತೆ ಎಲ್ಲರಿಗೂ. ನಾನು ಹೋಮ್ ಮೇಡ್ ಮನೆಯಲ್ಲೇ ಆರ್ಗ್ಯಾನಿಕ್ ಶಾಂಪು ತಯಾರು ಮಾಡ್ತಿದ್ದೀನಿ. ನಮ್ಮದೇ ಹೈಬಿಸ್ಕಸ್ ಮನೆಯಲ್ಲೇ ದಾಸವಾಳ ಬೆಳೀತಾ ಇದ್ದಿದ್ದರಿಂದ ಅದನ್ನ ಹೇಗಾದರೂ ಮಾಡಿ ಉಪಯೋಗ ಮಾಡ್ಕೋಬೇಕಂತ. ನಮಗೂ ಚಿಕ್ಕವರಿದ್ದಾಗಲೇ ಅದನ್ನು ತಿನ್ನೋದಕ್ಕೆ ಒಂದು ದಾಸವಾಳ ಕೊಡ್ತಾಯಿದ್ರು. ಅದರಿಂದ ನಾವು ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ, ಅದನ್ನು ಎಷ್ಟೊಂದು ಹೂ ಬಿಡ್ತಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಹೈಬಿಸ್ಕಸ್ ಯಾವುದೇ ಕೆಮಿಕಲ್ ಹಾಕ್ದೇ ತಯಾರು ಮಾಡಿದ್ದೀನಿ. ಇದು ಹೈಬಿಸ್ಕಸ್ದು. ಇದರಲ್ಲಿ ಹೇರ್ ಕೇರ್ ಅಂತ, ಕೂದಲು ಬರುತ್ತೆ ಫಸ್ಟ್ ಡ್ಯಾಂಡ್ರಫ್ ಸ್ಟಾಪ್ ಆಗುತ್ತೆ. ಹಾಂ, ಹೌದೌದು, ನಮ್ಮ ತೋಟದ್ದೇ ಅದು. ನಮ್ಮ ತೋಟದಲ್ಲಿ ನಮ್ಮ ಮನೆ ಹತ್ರನೂ ಬೆಳೀತೀವಿ ನಾವು ತುಂಬ ಫ್ಲವರು. ಈಗ ಬೆಳೀತಾ ಇದ್ದೀವಿ ಪ್ರತಿದಿನ. ಬಟ್ ಒಂದು ದಿನಕ್ಕೆ ಒಂದು 200 ಫ್ಲವರ್ ಅಂತೂ ಸಿಗುತ್ತೆ ಮನೆಯಲ್ಲಿ. ಇದರಲ್ಲಿ ಫಸ್ಟ್ ನಾವು ರೆಡ್ಯೂಸ್ ಲಾಸ್ ಪ್ರಾಬ್ಲಮ್, ಏರ್ ಲಾಸ್ ಕಡಿಮೆ ಆಗ್ತದೆ. ಆಮೇಲೆ ಡ್ಯಾಂಡ್ರಫ್ ಅದಕ್ಕೆ ಕಡಿಮೆ ಆಗುತ್ತೆ. ಫಸ್ಟ್ ನಾನು ಬೆಂಗಳೂರಿಗೆ ಸ್ವಲ್ಪ ಜನ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಹೇಳೋದು ಫಸ್ಟ್ ಏನೇ ಆಗಲಿ ಬಿಡಲಿ ಅಂಟಿ, ಫಸ್ಟ್ ಮೆಂಟಲ್ ಕೂಲ್ ಆಗ್ತಾ ಇದ್ದೀವಿ ನಾವು, ಆರಾಮಾಗಿ ಕೂಲಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಭಾಳ ಖುಷಿ ಆಗೈತಿ ನನಗೆ. ನಿಮ್ಗೆ ಯಾಕೆ ಗೊತ್ತಿ ಐಡಿಯಾ? ನಮ್ಮದೇ ಒಂದು ಗ್ರೂಪ್ ಇತ್ತು, ಫ್ರೆಂಡ್ಸ್ ಗ್ರೂಪ್ ಇದ್ದಲ್ಲ, ಅದರಲ್ಲಿ ಹೋಮ್ ಮೇಡ್ ಏನಾದರೂ ಮಾಡಬೇಕಾಗಿತ್ತು. ಬಟ್ ಪರ್ಚೇಸ್ ಮಾಡಿ ರೀಸೆಲ್ ಎಲ್ಲ ಮಾಡೋಂಗಿರಲಿಲ್ಲ. ಅದರಲ್ಲಿ ಏನು ಹೋಮ್ ಮೇಡಲ್ಲೇ ಏನು ಮಾಡಬೇಕು ನಾನು ಅಂತ ಸ್ವಲ್ಪ ಲಾಕ್ಡೌನಲ್ಲೆಲ್ಲ ಯೋಚನೆ ಮಾಡಿ, ಸರಿ ಇದು ಹೈಬಿಸ್ಕಸ್ ನಾನು ಯಾಕೆ ಮಾಡಬಾರ್ದು ಅಂತೇಳಿ ತುಂಬ ಅದನ್ನು ಪ್ರಯತ್ನ ಮಾಡಿ ಸ್ವಲ್ಪ ಫೇಲ್ಯೂರ್ ಆಯಿತು. ಆಮೇಲೆ ಸರಿ ಹೋಗಿತ್ತು, ಇವಾಗ ಕರೆಕ್ಟಾಗಿ ಬಂದಿದೆ. ಸೊ ಅದರಿಂದ ಇದನ್ನೇ ಮಾಡೋಣ ಎಲ್ಲರಿಗೂ. ಬಟ್ ನಮ್ಮ ಹೆಣ್ಮಕ್ಳಿಗೆಲ್ಲ ಕೂದಲು ಚೆನ್ನಾಗಾಗಲಿ ಅನ್ನೋದು ಮೇನ್ ಉದ್ದೇಶ ಐತಿ. ಅದರಲ್ಲಿ ಕೆಮಿಕಲ್ ಯಾವುದೂ ಆ್ಯಡ್ ಮಾಡಿಲ್ಲ. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಅದು ಕೆಮಿಕಲ್ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಹೆಚ್ಚು ಮಾಡ್ಬೋದಂತೆ. ಅದು ಬೇಡ, ನಮಗೆ ಎಷ್ಟು ಬರ್ತದೋ ಅಷ್ಟರಲ್ಲೇ ಮಾಡಿದ್ದೀನಿ. ನಾನು ನೋಡಿದೆ ನೀವು ಕಳ್ಸಿದ ಫೋಟೋದಲ್ಲಿ ಎಷ್ಟೊಂದು ದಾಸವಾಳದ ಹೂ ಎಲ್ಲ ಇಟ್ಟಿದ್ರಿ. ನಿಮ್ ಗಿಡದೇನಾ? ಎಲ್ಲ ನಮ್ ಗಿಡದ್ದೇ ಅದು. ನೀವು ಇಲ್ಲಿ ತನಕ ಎಷ್ಟೋ ಜನ ಕೊಟ್ಟಿರ್ತೀರಾ ಶಾಂಪು, ಅವರೆಲ್ಲ ರಿವ್ಯೂ ಅಥವಾ ಹೇಗೆ ಬಂದಿದೆ? ಎಲ್ಲರೂ ಚೆನ್ನಾಗಾಗಿದೆ ಅಂತಲೇ ಹೇಳಿದ್ದಾರೆ. ಹುಡುಗರುಗಳಿಗಂತೂ ತುಂಬ ಇಷ್ಟ ಆಗಿತ್ತದು. ಎಲ್ಲರೂ ಡ್ಯಾಂಡ್ರಫ್ ಇರೋ ಹುಡುಗರುಗಳು ಅಂತ ಅದನ್ನೇ ಯೂಸ್ ಮಾಡ್ತಿದ್ದೀವಂಟಿ ನಾವು ಅಂತಂದು ಹೇಳಿದ್ದಾರೆ. ತುಂಬ ಎಲ್ಲರಿಗೂ ಇಷ್ಟಪಟ್ಟಿದ್ದಾರೆ. ಸರಿ, ನಾನು ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಆದಷ್ಟು ಒಳ್ಳೆ ಪ್ರಾಡಕ್ಟ್ನ ನೀವು ಸಪ್ಲೈ ಮಾಡ್ತಿದ್ದೀರಾ. ಸೊ ಇದೇ ಥರ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೊಡಿ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ಇಂಥ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದಕ್ಕೆ. ನಮಸ್ತೆ. ಮೊದಲೇ ನಾನು ಗಾಯತ್ರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಗಾಯತ್ರಿ ಅವರಿಗೆ ಥ್ಯಾಂಕ್ಸ್. ಎಷ್ಟೊಂದು ಜನಗಳಿಗೆಲ್ಲರಿಗೂ ಅವರು ಮನಮುಟ್ಟ ಆಗಿ ಹೇಳ್ತಾರೆ. ಎಲ್ಲರಿಗೂ ಇವ್ರ ಮೇಲೆ ಮೊದಲು ವಿಶ್ವಾಸ ಬರಬೇಕು, ಆ ಥರ ಮಾತಾಡ್ತಾರೆ. ನಿಜವಾಗ್ಲೂ ಅವ್ರು ನೋಡಿದಾಗ ನನಗೆ ಖುಷಿ ಆಗ್ತಿತ್ತು. ಅವ್ರನ್ನ ಇವತ್ತು ನಿಜಕ್ಕೆ ಹಾಗೆ ನೋಡ್ಬಿಟ್ಟು ಭಾಳ ಸಂತೋಷ ಆಯ್ತು ನನಗೆ, ಭಾಳ ಖುಷಿ ಆಯಿತು. ಆಕ್ಚುಲಿ ನಾನು ಈಗಲೂ ಅದನ್ನೇ ಹೇಳಿದ್ದು, ತಗೊಂಡೋಗಿ ಬಳಸ್ತೀನಿ, ಬಳಸಿದ್ಮೇಲೆ ಪ್ರಮೋಟ್ ಮಾಡ್ತೀನಿ ಅಂತ. ಯಾಕಂದರೆ ಯಾವುದೇ ಪ್ರಾಡಕ್ಟ್ ಆಗಲಿ ಯೂಸ್ ಮಾಡಿದೆ ನಾನು ಹೇಳಿಬಿಟ್ರೆ ಅದು ಎಲ್ಲರೂ ಮಾಡೋ ಥರ ನಂದು ಬಿಸ್ನೆಸ್ ಇದಾಗ್ಬಿಡುತ್ತೆ. ನಿಮ್ಮ ಶಾಂಪೂನ ನಾನು ಬಳಸ್ಬಿಟ್ಟು ಎಲ್ರಿಗೂ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಹಾಕಿಲ್ಲ. ಈ ಪಾಯಿಂಟ್ ನಾನು ಹೇಳಬೇಕಿತ್ತು. ಪ್ರಿಸರ್ವೇಟಿವ್ ಹಾಕಿದ ತಕ್ಷಣ ನಮಗೆ ಎಕ್ಸ್ಪೈರಿ ಡೇಟ್ ಬರುತ್ತೆ. ನಂಗೆ ಅಲ್ಲಿಗೊಂದು ಡೌಟ್ ಇತ್ತು, ಪ್ರಿಸರ್ವೇಟಿವ್ ಹಾಕಿಲ್ಲ ಅಂದಮೇಲೆ ಇದು ಬೇಗ ಹಾಳಾಗುತ್ತೆ ಅಂತ. ಸೊ ಮೇಡಮ್ ಹೇಳಿದ್ರು ಏನೂ ಆಗಲ್ಲ ಅಂತ. ಮೂರೇ ಇಂಗ್ರೀಡಿಯೆಂಟ್ ಇರೋದು ಇದೆ. ಒಂದು ಶ್ಯಾಂಪು ತಯಾರಿಸೋಕೆ ಏನು ಬೇಕೋ ಹೈಬಿಸ್ಕಸ್, ವಿಟಮಿನ್ ಇ ಆಯಿಲ್ ಮತ್ತು ಎಸೆನ್ಷಿಯಲ್ ಆಯಿಲ್. ಅಂದರೆ ಒಂದು ಘಮ ಬರಬೇಕು, ಯಾಕಂದರೆ ಹೈಬಿಸ್ಕಸಲ್ಲಿ ಯಾವುದೇ ಒಂದು ಸ್ಮೆಲ್ ಇರಲ್ಲ, ಸ್ಮೆಲ್ ಅನ್ನಬಾರ್ದು, ಯಾವುದೇ ಒಂದು ಘಮ ಇರಲ್ಲ. ಅದನ್ನು ಆ್ಯಡ್ ಮಾಡೋಕ್ಕೆ ಒಂದು ಎಸೆನ್ಷಿಯಲ್ ಆಯಿಲ್ ಹಾಕಿದ್ದಾರೆ ಅಷ್ಟೇ. ಸೊ ಇದರಿಂದ ತುಂಬ ಸಾಫ್ಟ್ ಆಗುತ್ತೆ, ಕಂಡೀಷ್ನರ್ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ತೊಗೊಂಡು ಹೋಗ್ತೀನಿ, ನೀವು ನೋಡ್ಬೋದು ಇಂಗ್ರೀಡಿಯೆಂಟ್ಸ್ನ. ಭಾಳ ಖುಷಿಯಾಗಿದೆ, ಯಾಕಂದರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದಂಗೆ ನಮಗೆ ಒಳ್ಳೆ ಆರ್ಗ್ಯಾನಿಕ್ ಎಣ್ಣೆ ಸಿಕ್ಕಿದೆ. ಆರೋಗ್ಯಕ್ಕೆ ಏನು ಬೇಕೋ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಕೂದಲಿಗೆ ಕೂಡ ಆರ್ಗ್ಯಾನಿಕ್ ಶಾಂಪೂ ಸಿಕ್ತು. ಇದೇ ಥರ ಇನ್ನೂ ಮನುಷ್ಯನಿಗೆ ಏನು ಬೇಕೋ ಈ ಥರ ಮನೆಯಲ್ಲೇ ತುಂಬ ಹೆಣ್ಮಕ್ಳು ಮುಂದೆ ಬಂದು ಮಾಡಬೇಕು ಅಂತ ಆಸೆ ಪಡ್ತೀನಿ. ನಾನು ನಿಜವಾಗ್ಲೂ ನೀವು ಯಾರೇ ಇದ್ರೂ ನಾನು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ, 2 ಟೈಪ್ ಬಾಟಲ್ಸ್ ಅಲ್ಲಿ ಅವ್ರು ಕೊಡ್ತಾರೆ. ಒಂದು ಪೆಟ್ ಬಾಟಲ್, ಹಾಗೆ ಇನ್ನೊಂದು ಪಂಪ್ ಇರೋದು. ಪಂಪ್ ಇರೋದಕ್ಕಿಂತ ನನಗೆ ಪೆಟ್ ಬಾಟಲ್ ಒಳ್ಳೇದು ಅಂತ ಅನಿಸ್ತು. ಎಲ್ಲ ಒಂದೇನೆ. ಪಂಪ್ ಬಾಟಲ್ಸ್ ಏನು ಹೇಳಿ ಲಾಸ್ಟಿಗೆ ನಾವು ಅದು ಕೂಡ ಪಂಪ್ ತೆಗೆದು ಬಾಟಲ್ ಉಲ್ಟಾ ಮಾಡಿನೇ ಯೂಸ್ ಮಾಡಬೇಕಾಗತ್ತೆ. ಏನು ಡಿಫ್ರೆನ್ಸ್ ಏನು ಅನಿಸ್ಲಿಲ್ಲ. ಖುಷಿ ಆಯಿತು ನನಗೆ. ನಾನು ಈ ವಿಡಿಯೋ ಹಾಕೋಕ್ಕೆ 1 ತಿಂಗಳು ಲೇಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಇಷ್ಟು ದಿನ ಯೂಸ್ ಮಾಡಿದ ಮೇಲೆ ನಾನು ನಿಮ್ಮ ಜೊತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು 300 ml ಬಾಟಲ್. ಇದು ಪಂಪ್ ವಿತ್ ಪಂಪ್ ಇದೆ. ಇದು ಈಸಿ ಆಗುತ್ತೆ ನಮಗೆ ಯೂಸ್ ಮಾಡೋಕ್ಕೆ. ಸೊ ಇದೆಲ್ಲ ನಿಮಗೆ ಮನೆಗೆ ಹೋದ್ಮೇಲೆ ಪ್ರತಿಯೊಂದೂ ಡೀಟೇಲಾಗಿ ನಿಮ್ಗೆ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಇನ್ನೂ. ಸೊ ಇವಾಗ ಸ್ವಲ್ಪ ಅರ್ಜೆಂಟಲ್ಲಿರೋದ್ರಿಂದ ಇಷ್ಟು ಮುಗಿಸ್ಕೊಂಡು ನಾನು ಈಗ ಹೊರಡ್ತಾ ಇದ್ದೀನಿ. ಸೊ ನಿಮಗೆ ಈ ರೀತಿ 2 ವೆರೈಟಿ ಅಂದರೆ ಬಾಟಲ್ಸಲ್ಲಿ ವೆರೈಟಿ ಬಾಟಲ್ಸಲ್ಲಿ ಸಿಗುತ್ತೆ. ಒಂದು ಪಂಪ್ ಬಾಟಲ್ ಮತ್ತು ಒಂದು ಈ ಥರ ಪೆಟ್ ಬಾಟಲ್ ಸಿಗುತ್ತೆ. ನೀವು ರೀಫಿಲ್ ಮಾಡ್ಕೊಳ್ಳೋದ್ರೆ ಒನ್ ಟೈಮ್ ಈ ಥರ ಬಾಟಲ್ ತೊಗೊಂಡ್ರೆ ಈ ಥರ ತೊಗೊಂಡು ನೀವು ರೀಫಿಲ್ ಮಾಡ್ಕೋಬೋದು. ಸೊ ನಿಮಗೆ ಡೀಟೇಲಾಗಿ ನಾನು ಕಾಸ್ಟ್ ಎಲ್ಲ ನಾನು ಯೂಸ್ ಮಾಡ್ತೀನಲ್ಲ, ಆಮೇಲೆ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತು, ಪ್ರೂಫ್ ಇಲ್ಲದೆ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ಅಂತ. ಪಾಪ ಅವ್ರಿಗೆ ತುಂಬಾ ನಾನು ತಲೆ ತಿಂದೆ. ಮೇಡಮ್ ನನಗೆ ನೀವು ಆ ಪ್ರೊಸೀಜರ್ ಕಳಿಸಿ, ನೀವು ಹೇಗೆ ಮಾಡ್ತೀರಾ ಏನು ಅಂತ ನನಗೂ ಗೊತ್ತಾಗಬೇಕು, ಇಲ್ಲಾಂದರೆ ನನಗೆ ನಂಬಿಕೆ ಬರಲ್ಲ ಅಂತ. ಹಾಗಾಗಿ ಈ 1 ತಿಂಗಳಿಂದ ಅವ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಹಾಗೆ ಅವರೊಂದು ಸ್ಮಾಲ್ ಟ್ರಿಪ್ ಕೂಡ ಹೋಗಿದ್ರು. ಅವ್ರು ಬಂದ ಮೇಲೆ ವಿಡಿಯೋ ಹಾಕಿದರೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇವಾಗ ಹಾಕ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಒಂದು ಆರೋಗ್ಯಕರವಾದ ಶ್ಯಾಂಪು ಸಿಕ್ಕತ್ತೆ ಇನ್ಮೇಲೆ ಅನ್ನೋದು ನನ್ನ ಭರವಸೆ. ಸೊ ನಿಜವಾಗ್ಲೂ ಹೇಳ್ತೀನಿ, ಇದು ಯೂಸ್ ಮಾಡಿದ್ಮೇಲೆ ನನಗೆ ನೀವು ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ನನ್ನ ಸ್ವಂತ ಅನುಭವದ ಮಾತಿದು. ಸೊ ಇದೇ ಥರ ಇನ್ನು ಯಾರೆಲ್ಲ ಮನೇಲಿ ಏನು ಮಾಡ್ತಿರಲ್ಲ ಈ ಥರ ಆರ್ಗ್ಯಾನಿಕ್ ಅಥವಾ ಕೈಯಲ್ಲಿ ಮಾಡೋ ಕೆಲಸಗಳು, ನಾನು ಅಪ್ರೋಚ್ ಮಾಡಿದ್ದು ಸುಮಾರು ಸಲ ಹೇಳ್ತಾ ಇರ್ತೀನಿ, ಮಾಡಿದ್ದೀರಾ ಕೂಡ. ಅದೇ ಒಂದು ಖುಷಿ ವಿಚಾರ. ಇದು ಹೊಸದಾಗಿ ನೀವು ನೋಡ್ಬೋದು ಈ ಬಾಟಲ್.